ಚೆನ್ನಾಗ್ ಬಡ್ತಾ ತಿಂದು ಬನ್ನು ಅಂತೂ ಬಂದಾಯ್ತು ಬೆಂಗಳೂರು. ಒಂದು ಅಸಲಿ ಮಾತು ಹೇಳ್ತೀನಿ ಕೇಳು. ಹೇಳಪ್ಪ. ಈ ಗಡ್ಡ, ಈ ಓಂ ನಮ ಶಿವಾಯ ಮಂತ್ರ, ಈ ಮಠ, ಈ ರುದ್ರಾಕ್ಷಿ, ಆಹಾ, ಇವೆಲ್ಲ ನಮ್ಗೆ ಸೂಟೇಬಲ್ ಅಲ್ಲ ಕಲ. ಏನಿದ್ರು ನನ್ನ ಮಗನ ಇಂಥ ಚಿಲ್ಲರ ಕೆಲಸಲ್ಲೆಲ್ಲನು ಬಿಟ್ಟು ದೊಡ್ಡದಾಗಿ ದೊಡ್ಡದಾಗಿ ಗಂಟು ಮಾಡೋ ಕೆಲ್ಸಕ್ಕೆ ಕೈ ಹಾಕ್ಬೇಕು ಕಣ್ಲ. ಈ ಚಿಲ್ಲರ ಕೆಲಸಕ್ಕೆ ಕೈ ಹಾಕಿ ಮೈ ಮೂಳೆ ಎಲ್ಲ ಮುರಿಸಿದೀಯ. ನಿಮ್ಮ ದೊಡ್ಡ ಕೆಲಸಕ್ಕೆ ಮೈ ಹಾಕಿ ನಮ್ಮ ಸೊಂಟನೇ ಮುರಿಸ್ಬೇಕು ಅಂದೆಯೋ ಏನೋ. ಅದಕ್ಕೆ ಕಣೋ ನಿನಗೆ ಕಾಮನ್ ಸೆನ್ಸ್ ಕಡಿಮೆ ಅನ್ನೋದು ನೋಡು. ನಾವು ಮಾಡಿ ಯಾರಾದ್ರೂ ಕೈಗೆ ಸಿಕ್ಕಾಕೊಂಡ್ರೆ ತಾನೇ ಅವ್ರು ನಮ್ಮ ಸೊಂಟ ಮುರಿತಾರೆ. ಹೇ ಹೇಳ್ತೀನಿ ಕೇಳೋ, ಯಾರ ಕೈಗೂ ಸಿಕ್ಕಾಕೊಳ್ದಂಗ್ ಕೆಲಸ ಮಾಡಿದ್ರೆ ಯಾಗೋ ಮುರಿತಾರೆ. ಮಾತೇ ಆಯ್ತು ನಿಂದು, ಏನ್ ಕೆಲಸ ಮೊದ್ಲು ಹೇಳೋ. ಸಿದ್ಧ, ಕೆಲಸ ಏನೋ ಬರಾಬರಿ ಚಲೋ ಐತಿ ಮಗನೇ. ಕಟಪಟಿ ಮಾಡಿ ದಕ್ಕಿಸ್ಕೋಬಿಡ್ತು ಅಂದ್ರೆ ಆಹಾ, ನಿಮಿಷಾರ್ಧದಲ್ಲಿ ನಿಮಿಷಾರ್ಧದಲ್ಲಿ ಲಕ್ಷಾಧೀಶ್ವರ ಆಗ್ಬಿಡ್ತೀವಿ ಕಣ್ಲ. ಕಮ್ಮಿ ಆಗಿ ಕಟಪಟಿ ಮಾಡಿ ಸಿಕ್ಬಿದ್ರೆ ಆಹಾ. ನಾನು ಮಗನೇ ಯಾವಾಗಲೂ ನೆಗೆಟಿವ್ ಆಗಿ ಥಿಂಕ್ ಮಾಡಿ ಥಿಂಕ್ ಮಾಡಿ ನನ್ನೂ ಕೆಡ್ಸ್ಬಿಟ್ನ ತಾವನು ಕೆಟ್ಟೋದ. ಲೇ, ಕಟಪಟಿ ಮಾಡಿ ಸಿಕ್ಕಿಬಿದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಯ್ತೀವಿ ಕಲ, ಅದಕ್ಕಿಂತ ಹೆಚ್ಚಿಗೆ ಇನ್ನೇನೋ ಆಗುತ್ತೆ. ಅಯ್ಯೋ ಮಂಕದಿಣ್ಣೆ, ಲೈ ಯಾಕೋ ಜೈಲು ಅಂದ್ರೆ ಭಯ ಪಡಬೇಕು ನೋಡು. ಶ್ರೀಕೃಷ್ಣ ಪರಮಾತ್ಮ ಗೊತ್ತಾ? ಆ ಭಗವಂತನ ಪವಿತ್ರವಾದ ಜನ್ಮಸ್ಥಾನನೇ ಅದು ಕಣ. ಒಂದು ಸಲ ಹೋಗಿ ಜೈಲಿನಲ್ಲಿ ಯಾವ್ಯಾವ ತರ ಸೌಕರ್ಯ ಇಟ್ಟಿದ್ದಾರೆ ಅಂತ ಅನುಭವ ಮಾಡ್ಕೊಂಡು ಬಂದ್ರೆ ಏನೋ ತಪ್ಪಾಗುತ್ತೆ. ಹಾ, ಅದಕ್ಕೆ ನನ್ನ ಮಾತು ಕೇಳು. ಯಾವಾಗ್ಲೂ ಆಗಲ್ಲ 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 ಅನ್ಕೊಂಡು ಕುಂತಿದ್ರೆ ಏನೂ ಆಗಲ್ಲ. ಅದಕ್ಕೆ ಆಗೋ ಅಂತ ಪ್ಲಾನ್ ಕೊಡಗಿ ಮಾಡ್ತೀನಿ. ನೀನು ಇದಕ್ಕೂ ಹೂವನ್ನು ಮುಂದೆ ಅದೇನಾಗುತ್ತೋ ನೋಡು. ಮೊದಲು ಏನ್ ಕೆಲಸ ಅಂತ ಹೇಳು. ನೋಡು ಸಿದ್ಧ, ಇವತ್ತು ಮಧ್ಯರಾತ್ರಿ ಸದ್ದಿಲ್ಲದ ಮನೇನ ನೋಡಿ ನೋಡಿ ಗುದ್ಲಿ ಪೂಜೆ ಮಾಡಿಬಿಡೋದು, ಅವರು ಮಡಗಿರೋ ಗಂಟು ಗಡಿಗೆನೆಲ್ಲ ಒಡ್ಕೊಂಡು ಹೋಗ್ಬಿಡೋದು. ಲೇ ಯಾಕೋ ಹೇಳ್ತೀಯ, ಹಾಗೇನಾದ್ರೂ ಕೆಲಸ ಪಾಸ್ ಆಗ್ಬಿಟ್ರೆ ಲೇ ಈ ತರ ಡೋಂಗಿ ವೇಷಗಳು ಹಾಕೊಂಡು ತಿರ್ಗಾಡೋ ಚಪ್ಪಳ ತೀರೋಗುತ್ತೆ ಕಣೋ. ಲೈಫಲ್ಲಿ ಯಾವ್ದಾರು ಒಂದು ಗುರಿ ಮಿಟ್ಬೋದು. ಬಾರೋ ಹೋಗೋಣ ಬಾ. ನಡಿಯಪ್ಪ, ಐಡಿಯಾ ಏನೋ ಒಳ್ಳೇದೇ, ಏನ್ ಮಾಡ್ತೀಯೋ ಮಾಡ ನಡಿ. ಹಾ ಹೋಗೋಣವಾ.